ಅವತ್ತಿಗೆ ಆಜಾದ್ನ ವಯಸ್ಸು ಕೇವಲ 24 ವರ್ಷ. ಆ ಪಾರ್ಕಲ್ಲಿ ಆಜಾದ್ ಸಾವು ಬದುಕಿನ ನಡುವೆ ನಿಂತಿದ್ದ. ಸ್ವಾತಂತ್ರ್ಯಕ್ಕಾಗಿ ಮಿಡಿತಿದ್ದ ಅವನ ಹೃದಯಕ್ಕೆ ಸಾವಿನ ದಿನ್ಯಾವ ಅಂಜಿಕೆ. ಹೀಗಾಗಿನೇ ಸಸ್ಯ ರಾಶಿಯ ನಡುವೆ ನಡೆದ ಆ ಸಂಘರ್ಷ ಇಡೀ ಭಾರತವನ್ನ ಸೂತಕದ ಛಾಯೆಯಲ್ಲಿ ಮುಳುಗಿಸಿಬಿಡ್ತು. ನಾನು ಯಾವತ್ತೂ ಜೀವಂತವಾಗಿ ಪೊಲೀಸರಿಗೆ ಸಿಕ್ಕಿಬಿಡೋದಿಲ್ಲ, ಮೈ ಆಜಾದ್ ಹೂಂ, ಆಜಾದ್ ಹಿ ರಹುಂಗಾ. ಈ ಮಾತನ್ನ ಆಜಾದ್ ಪದೇ ಪದೇ ಹೇಳ್ತಿದ್ದ. ಅದರ ಜೊತೆಗೆ ಆ ಮಾತಿನಂತೆ ನಡ್ಕೊಂಡಿದ್ದ ಕೂಡ. ಕಾಕೋರಿ ರೈಲು ದರೋಡೆ ಇರಬಹುದು, ಸೌಂಡರ್ಸ್ ಕೊಲೆ ಇರಬಹುದು, ಅಥವಾ ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕಿದ್ದ ಘಟನೆ ಇರಬಹುದು, ಈ ಎಲ್ಲ ಕೇಸುಗಳಲ್ಲೂ ಆಜಾದ್ ಬ್ರಿಟಿಷರಿಗೆ ಅವಶ್ಯಕವಾಗಿ ಬೇಕಾಗಿದ್ದ. ಆ ಕೇಸುಗಳಿಗೆ ಸಂಬಂಧಿಸಿದ ಹಾಗೆ ಬ್ರಿಟಿಷರು ಸಾಕಷ್ಟು ಜನರನ್ನು ಬಂಧಿಸಿದ್ರು, ಅವರಿಗೆ ಶಿಕ್ಷೆಯನ್ನು ಕೂಡ ವಿಧಿಸಿದ್ರು. ಆದರೆ ಆಜಾದ್ ಮಾತ್ರ ಅವರ ಕೈಗೆ ಕಡೆವರೆಗೂ ಸಿಕ್ಕಲೇ ಇಲ್ಲ. ಅಂಥ ಆಜಾದ್ನನ್ನು ಸುತ್ತುವರೆದಿದ್ದ ನಾಟ್ ಬಾಪರ್ ಅವನನ್ನು ಸೆರೆ ಹಿಡಿಬೇಕು ಅಂತ ನಿರ್ಧಾರ ಮಾಡಿದ್ದ. ಹಾಗೇನಾದರೂ ಅವನು ಬಂಧನಕ್ಕೆ ಸಿಗದೆ ಹೋದರೆ ಅವನನ್ನು ಕೊಂದು ಮುಗಿಸೋ ಪ್ಲಾನ್ ಮಾಡಿದ್ದ. ಈ ವಿಚಾರ ಆಜಾದ್ಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಹಾಗಾಗಿನೇ ಅವನು ಹೋರಾಡುವಷ್ಟು ಹೊತ್ತು ಹೋರಾಡಿ ಕಡೆಗೊಂದು ಭಯಾನಕ ನಿರ್ಧಾರಕ್ಕೆ ಬಂದುಬಿಟ್ಟ. ತಾನು ಯಾವತ್ತೂ ಆಂಗ್ಲರ ಕೈಗೆ ಸೆರೆ ಸಿಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ದ ಆಜಾದ್ ತನ್ನ ಬಳಿ ಇದ್ದ ಒಂದೇ ಒಂದು ಗುಂಡಿನ ಕಡೆ ದಿಟ್ಟಿಸಿ ನೋಡ್ತಾನೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಆ ಪಿಸ್ತೂಲ್ನಿಂದ ಗುಂಡು ಹಾರಿದ ಸದ್ದು ಕೇಳಿಬರುತ್ತೆ. ಆ ಘಟನೆ ನಡೆದ ಕೆಲ ಹೊತ್ತು ಪಾರ್ಕಲ್ಲಿ ನೀರವ ಮೌನ. ಬ್ರಿಟಿಷರು ಮೆಲ್ಲಗೆ ಆಜಾದ್ ಇದ್ದ ಕಡೆ ಬಂದಿದ್ರು. ಅಲ್ಲವರಿಗೆ ಆಶ್ಚರ್ಯ ಕಾದಿತ್ತು. ಆಜಾದ್ ಮರಕ್ಕೊರಗಿ ಕುಳಿತಂತೆ ಕಾಣ್ತಿದ್ದ. ಅವನ ಪಿಸ್ತೂಲಿನಿಂದ ಹಾರಿದ್ದ ಗುಂಡು ಅವನ ತಲೆಯನ್ನ ಸೀಳಿತ್ತು. ಅಲ್ಲಿ ಪೂರ್ತಿ ನೆತ್ತರು ಹರಡಿತ್ತು. ಏಕಾಂಗಿಯಾಗಿ ತಮ್ಮ ಮೇಲೆ ಗುಂಡಿನ ಮಳೆ ಸುರಿಸಿದ್ದ ಆಜಾದ್ನ ಶವ ನೋಡಿ ಕೂಡ ಸ್ವತಃ ಪೊಲೀಸರಿಗೆ ಭಯ ಆಯಿತು. ಅವನು ಸಾವನ್ನಪ್ಪಿದ್ರೂ ಕೂಡ ಅವನ ಕಣ್ಣುಗಳಲ್ಲಿ ಬೆಂಕಿಯ ಕಿಡಿಗಳು ಹಾಗೆ ಕಾಣಿಸ್ತಿದ್ವು. ಯೋಧ ಕೈಯಲ್ಲಿನ ಆಯುಧವನ್ನು ಯಾವತ್ತೂ ಬಿಡೋದಿಲ್ಲ ಅಂದಿದ್ದ ಆಜಾದ್ ತಾನು ಸತ್ತ ನಂತರ ಕೂಡ ಪಿಸ್ತೂಲನ್ನು ಕೈಯಲ್ಲೇ ಹಿಡ್ಕೊಂಡಿದ್ದ. ಮತ್ತೆ ಮತ್ತೆ ಅವನ ಶವಕ್ಕೆ ಗುಂಡು ಹಾರಿಸಿ ಅವನು ಸತ್ತ ಅಂತ ಖಚಿತವಾದ ಮೇಲೆ ಪೊಲೀಸರು ಅವನ ಹೆಣದ ಹತ್ತಿರಕ್ಕೆ ಹೋದರು. ಅಷ್ಟರ ಮಟ್ಟಿಗೆ ಆಜಾದ್ ಬ್ರಿಟಿಷರಲ್ಲಿ ಭಯವನ್ನು ಹುಟ್ಟಿಸಿದ್ದ. ಅಲ್ಲಿಗೆ ಆಜಾದ್ ಹುತಾತ್ಮನಾದ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮತ್ತೊಂದು ಜೀವ ಇಹಲೋಕವನ್ನು ತ್ಯಜಿಸಿತ್ತು. ಅಲ್ಲವತ್ತು ಆಜಾದ್ಗೆ ಆಶ್ರಯ ಕೊಟ್ಟಿದ್ದ ಮರವೊಂದಕ್ಕೆ ಜನ ನಿತ್ಯ ಪೂಜೆ ಮಾಡೋದಕ್ಕೆ ಶುರು ಮಾಡಿದರು. ಅದನ್ನು ನೋಡಿದ ಬ್ರಿಟಿಷರಿಗೆ ಆ ಮರವೇ ಆಜಾದನಾಗಿ ಕ್ರಾಂತಿ ಎಬ್ಬಿಸಿದರೆ ಅನ್ನೋ ಭಯ ಶುರುವಾಯಿತು. ಹೀಗಾಗಿ ಬ್ರಿಟಿಷರು ರಾತ್ರೋರಾತ್ರಿ ಆಲ್ಫ್ರೆಡ್ ಪಾರ್ಕಿನ ಆ ಮರವನ್ನು ಕೂಡ ಕಡಿದು ಹಾಕಿದರು. ಅಲ್ಲಿಗೆ ಆಜಾದ್ ಅನ್ನೋ ಕ್ರಾಂತಿವೀರನ ಅಧ್ಯಾಯ ಮುಗಿದು ಹೋದ ಹಾಗಾಯಿತು. ಚಂದ್ರಶೇಖರ ಆಜಾದ್ಗೆ ಇತಿಹಾಸದ ಪುಟಗಳಲ್ಲಿ ಭಗತ್ಗೆ ಸಿಕ್ಕಷ್ಟು ಪ್ರಾತಿನಿಧ್ಯ ಮತ್ತು ಪ್ರಚಾರ ಸಿಕ್ಕಿಲ್ಲ ಅನಿಸೋದು ನಿಜ. ಭಗತ್ಗಿಂತ ಹಿರಿಯ ಕ್ರಾಂತಿಕಾರಿ ಆಜಾದ್. ಭಗತ್ನಂಥ ಸಾಕಷ್ಟು ಯುವಕರನ್ನ ಕ್ರಾಂತಿಯ ದೀವಿಗೆ ಹಿಡಿಯೋದಕ್ಕೆ ಕರೆತಂದವನು ಈ ಆಜಾದ್. ಅವನು ಭಗತ್ ಸಿಂಗ್, ಸುಖದೇವ್ ಮುಂತಾದವರಷ್ಟು ವಿದ್ಯಾವಂತನಲ್ಲ, ಅವರಷ್ಟು ಬುದ್ಧಿವಂತ ಕೂಡ ಆಗಿರಲಿಲ್ಲ. ಆದರೆ ಚಂದ್ರಶೇಖರ ಆಜಾದ್ ಕ್ರಾಂತಿಕಾರಿಗಳ ಸಾಲಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ನಿಲ್ತಾನೆ. ಅದಕ್ಕೆ ಕಾರಣವಾಗೋದು ಅವನಲ್ಲಿದ್ದ ಸ್ವಾತಂತ್ರ್ಯದ ಹಸಿವು ಮತ್ತು ಪ್ರಾಮಾಣಿಕ ಹೋರಾಟ. ಫೆಬ್ರವರಿ 27 1931ರಲ್ಲಿ ಅಲಹಾಬಾದ್ನ ಪಾರ್ಕ್ನಲ್ಲಿ ನಡೆದ ಸಂಘರ್ಷ ಆಜಾದ್ನನ್ನ ಬಲಿ ತೆಗೆದುಕೊಂಡಿತ್ತು. ಅವನ ದೇಹಕ್ಕೆ ರಸೂಲಾಬಾದ್ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿತ್ತು.
ಈ ವಿಚಾರವನ್ನ ಸಾರ್ವಜನಿಕವಾಗಿ ತಿಳಿಯದಂತೆ ಗೌಪ್ಯವಾಗಿಡಲಾಗಿತ್ತು. ಆದರೆ ಆಜಾದ್ ಸಾವಿನ ವಿಚಾರ ಗೊತ್ತಾದ ನಂತರ ಜನರು ಆಜಾದ್ನ ಪರವಾಗಿ ಬೀದಿಗಿಳಿದಿದ್ರು. ಆ ಜನರ ಮನಸ್ಸಿನಲ್ಲಿ ಆಜಾದ್ ಜೀವಂತವಾಗಿ ಉಳಿದಿದ್ದ. ಚಂದ್ರಶೇಖರ್ ಆಜಾದ್ ಕಡೆಯದಾಗಿ ಉಪಯೋಗಿಸಿದ್ದ ಕಲ್ಟ್ ಪಿಸ್ತೂಲ್ ಇವತ್ತು ಅಲಹಾಬಾದ್ನ ಮ್ಯೂಸಿಯಂನಲ್ಲಿದೆ. ಆಲ್ಫ್ರೆಡ್ ಪಾರ್ಕ್ನಲ್ಲಿ ಅವನ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ. ಚಂದ್ರಶೇಖರ ಆಜಾದ್ ಗರಡಿ ಮನೆಯಲ್ಲಿ ಕಸರತ್ ಮಾಡಿ ಮೈಯನ್ನ ಹುರಿಗೊಳಿಸ್ಕೊಂಡಿದ್ದ. ಅವನಿಗೆ ದೇಶದ ಮೇಲೆ ವಿಪರೀತವಾದಂತಹ ಭಕ್ತಿ ಇತ್ತು. ಜನರನ್ನು ಆಕರ್ಷಿಸುವಂತಹ ವಿಚಿತ್ರವಾದ ಶಕ್ತಿ ಇತ್ತು. ಹಾಗಾಗಿನೇ ಆಜಾದ್ ನನ್ನ ಪಂಡಿತ್ ಜಿ ಭಯ್ಯ ಅಂತೆಲ್ಲ ಅವನ ಜೊತೆಗಿದ್ದವರು ಕರೀತಿದ್ರು. ಅಂಥ ಆಜಾದ್ನನ್ನು ಹಿಡಿಲೇಬೇಕು ಅಂದ್ಕೊಂಡಿದ್ದ ಬ್ರಿಟಿಷರಿಗೆ ಕಡೆಗೂ ಅದು ಸಾಧ್ಯ ಆಗಲೇ ಇಲ್ಲ. ಆಜಾದ್ ಸ್ವತಂತ್ರನಾಗಿ ಬದುಕಿದ್ದ, ಸ್ವತಂತ್ರನಾಗೆ ಸಾವನ್ನಪ್ಪದ. ಅಲ್ಲಿಗೆ ಆಜಾದ್ನ ಕಥೆ ಮುಗಿದಿತ್ತು. ಆದರೆ ಲಾಹೋರ್ ಜೈಲಲ್ಲಿ ಮತ್ತೊಂದು ಹೊಸ ಕಥೆಯ ಅನಾವರಣವಾಗಿತ್ತು. ಆ ಕಥೆ ಏನು ಅದನ್ನು ನಿಮಗೆ ಒಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಚಿನ್ನದಂತ ಬೆಲೆ, ಚಿನ್ನದಂತ ಸಂಸ್ಥೆ, ಆದ್ಯ ಗೌಡ್.